ಅಲ್ಲಿಯ ಪ್ರೇಸ್ದಲ್ಲ ದೇವರ ಪ್ರಶಮಗೆ ಸ್ತೋತ್ರ ಹೇಳಿ. ದೇವರು ಒಳ್ಳೆಯವನು, ಯಾವಾಗಲೂ ನಮ್ಮ ಒಳ್ಳೆಯ ನೋಡುವಂತ ನಮ್ಮ ಜೀವ ಸ್ವರೂಪನಾದ ಇದ್ದ ಆತನ ಇರುವ ಆತನ ಬೇಗನೆ ಬರುವಂತ ತಂದೆ ಮಗ ಆತ್ಮನ ಯೇಸು ಕ್ರಿಸ್ತನ ನಮಗೆ ಸ್ತೋತ್ರ ಪ್ರೇಸ್ದಲ್ಲ. ಅಲ್ಲಿ ದೇವರು ಆರದಲ್ಲಿ ಮನೆ ಹೊಂದಿದ ದೇವರು ಕೀರ್ತನೆ ಮಾತಾಡ್ತಾರೆ ಪ್ರೇಸ್ದಲ್ವ. ಕೀರ್ತನೆ ಆರದನ ಇವತ್ತು ವಾಕ್ಯ ನೋಡುವಾಗ ನಾನು ಪ್ರಧಾನ ಹೇಳಿಲ್ಲ ಯಾವ ವಾಕ್ಯ ಅಂತ ಹೇಳಿದ್ರೆ ಕೃಪೆಯ ಬಗ್ಗೆ ಅವರ ಸಾಂಗ್ಸ್ ಇತ್ತು. ದೇವ್ ಸ್ತೋತ್ರ ಒಳ್ಳೆ ಸಾಂಗ್ ಕೊಟ್ಟ ದೇವರು. ಮಹಿಮೆ, ದೇವರ ಮಹಿಮೆ ಅಂತ ಹೇಳುವಾಗ ಅದು ಕೃಪೆ ಆಗ್ತದೆ ಅಥವಾ ದೇವರ ಪ್ರೀತಿಯ ಒಂದು ಕೀರ್ತನೆ ಕೊಟ್ಟ ಇವತ್ತು ವಾಕ್ಯ ಕೂಡ ನಮ್ಮ ವಾಕ್ಯ ಸಂದೇಶ. ದೇವರ ನಾವು ಓದವರನ್ನು ನೋಡಿದೀವಿ ಕರ್ತನ ಅನ್ಯತೆ ಪ್ರೇಸ್ದಲ್ಲೋ. ದೇವರ ಅನ್ಯತೆ ಬಗ್ಗೆ ನಾವು ನೋಡಿದ್ದೇವೆ ಪ್ರೇಸ್ದಲ್ಲೋ. ಅದರ ಮುಂದಿನ ವಾರ ನಾವು ನೋಡಿದೀವಿ ಹೃದಯವಲ್ಲ ದೇವರು ಪ್ರೇಸ್ದಲ್ಲೋ. ರಕ್ಷಣೆ ಬಗ್ಗೆ ನಾವು ನೋಡಿದ್ದೀವಿ. ಇನ್ನು ಮಾನಸಾಂತರ ಬಗ್ಗೆ ದೇವರ ಕೇಳುವ ಪ್ರೇಸ್ದಲ್ಲೋ. ನಾನು ಇವತ್ತು ಮಾನಸಾಂತರ ಬಗ್ಗೆ ದೇವರ ಪಾತ್ರ ಮಾಡುವಾಗ ದೇವರು ಆ ವಾಕ್ಯವನ್ನು ಕೊಡಲಿಲ್ಲ ಪ್ರೇಸ್ದಲ್ಲೋ. ದೇವರು ಕೊಟ್ಟದ್ದು ಕರುಣೆ ಬಗ್ಗೆ ಪ್ರೇಸ್ದಲ್ಲೋ. ಅಲ್ಲೆಲೂಯ್ಯ. ಅಂದ್ರೆ ನಾನು ಮತ್ತು ನೀವು ಆರಿಸುವ ದೇವರು ಕರುಣೆ ದೇವರು. ನಾನು ಪ್ರಧಾನ ನೆನಪು ಕಪ್ಪಳಿ ಬರುವಾಗ ಬ್ರದರ್ ಮಾತಾಡಿದೆ ಪ್ರೇಸ್ದಲ್ಲ. ಬ್ರದರ್ ನಾನು ಸಪರೇಷನ್ ದೇವರ ಆತ್ಮ ಪವಿತ್ರ ಜೊತೆ ಇದರ ಬಗ್ಗೆ ನಮ್ಗೆ ಬಿಡುವುದೇ ಇಲ್ಲ ಪ್ರೇಸ್ದಲ್ಲ. ಇದರ ಬಗ್ಗೆ ನನಗೆ ಬರೆದಿದ್ದರೆ ನನಗೆ ರಕ್ಷಣೆ ಅಗತ್ಯ ಇರಲಿಲ್ಲ ಪ್ರೇಸ್ದಲ್ಲ. ಅಲ್ಲೆಲೂಯ್ಯ. ಅಂದ್ರೆ ಆಗ ನಾನು ಒಂದು ಸೇವಕರ ಬಗ್ಗೆ ಕೂಡ ಹೇಳಿದೆ ಪ್ರೇಸ್ದಲ್ಲ. ನಾನು ಆ ಸೇವಕರು ಬಿಟ್ಟು ಬಾಕಿ ನನಗೆ ಯಾವುದೋ ಒಂದು ಆ ಒಂದು ವಾಕ್ಯ ನನಗೆ ಹಿಡಿಸಲ ಬರ್ತಾರೆ ಅಂತಿಲ್ಲ. ಡಿಸ್ಕಸ್ ಮಾಡೋದು ಬಂದ ಹೇಳ್ತು ಬರುವಾಗ ಪ್ರೇಸ್ದಲ್ಲ. ಯಾಕೆ ಅಂತ ಹೇಳುವಾಗ ದೇವರ ಬಲಗಳ ಹತ್ತಿರ ಉಂಟು. ದೇವರಿಗಾಗಿ ಜೀವಿಸುವ ಮಕ್ಕಳು ಬೇಕು ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ಡಿ ಎಲ್ ಮೋಡಿ ಬಾಳ ದೊಡ್ಡ ಸೇವಕರು ಹೇಳ್ತಾರೆ, ಅವರು ಭಾನುವಾರದ ಸಂಡೆ ಸ್ಕೂಲ್ ಅಲ್ಲಂತೆ ಎರಡು ಮೂರು ಮಕ್ಕಳಿಗೆ ಪ್ರಸಂಗ ಮಾಡಿ ಮತ್ತೆ ದೇವರಸ್ಥಾನ ಮಾಡಿದಂತೆ ಪ್ರೇಸ್ದಲ್ಲ. ಇಲ್ಲಿ ಮೂತ್ರ ಸೇವಕರು ಹೇಳ್ತಾರೆ ಅವರು ಒಂದೇ ಒಂದು ಕುಟುಂಬ ಅಂತ ಇದ್ದದ್ದು. ಬ್ರದರ್ಗೆ ಹೇಳಿದೆ ಇವತ್ತು ಐದು ಜನ ಇರ್ಬಹುದು, ನಾಳೆ ಹತ್ತಾದ್ನೇ ದೇವರ ಚಿತ್ತ ಪ್ರೇಸ್ದಲ್ಲ. ನಾವು ವಾಕ್ಯವನ್ನು ಮಾಡುದಿಲ್ಲ ಪ್ರೇಸ್ದಲ್ಲ. ಗುಂಪಿಲ್ಲಿ ಗೋವಿಂದ ನಾವು ಹೇಳುದಿಲ್ಲ ಪ್ರೇಸ್ದಲ್ಲ. ಬನ್ನಿ 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 ಅಂತೇಳಿ ಏರಿಯಲ್ ಸರ್ಪನ ಕೊಡುದಿಲ್ಲ ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ಕೈ ಎದ್ರೆ ಕೈಯೇ, ಸಿ ಎದ್ರೆ ಸಿ ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ಒಂದು ಗೊತ್ತುಂಟು, ಇವತ್ತು ಬಹಳ ಒಂದು ಅವ್ರ ಬಾ ಬರುವಾಗ ಒಂದು ಮನೇಲಿ ಸಾಂಗ್ ಹಾಕಿದ್ರು ನಂಗೆ ಬರೀ ಖುಷಿ ಅಂತ ಅಂದ್ರೆ ಪ್ರೈವೇಟ್ ಸಾಂಗ್. ಕಷ್ಟ ನಷ್ಟ ಬಂದರು ಪ್ರಮಾಣ ಅನ್ಬಿಡುದಿಲ್ಲ. ಅಲ್ಲೆಲ್ಲೂಯ್ಯ. ಕಷ್ಟ ನಷ್ಟ ಬಂದರು ನನ್ನ ಕರ್ತ ನನ್ನ ಬಿಡು ಪ್ರೇಸ್ದಲ್ಲ. ನಾನು ಯಾವಾಗ ದೇವರ ವಾಕ್ಯವನ್ನು ಬಿಡುದಿಲ್ಲವ ಆಗ ದೇವರ ನನ್ನ ಬಿಡುದಿಲ್ಲ ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ನಿನ್ನೆ ನಮ್ಮ ಕಂಪನಿ ಒಂದು ಘಟನೆ ಆಯ್ತು. ನಿನ್ನೆಲ್ಲ ಮೊನ್ನೆ ಒಂದು ಸಿವಿಲ್ ಪರ್ಸ್ ನಮ್ದು ಸರ್ಟಿಫಿಕೇಟ್ ಸಿಗಲಿಲ್ಲ, ಅವರಿಂದ ಸೆಕೆಂಡ್ ಪರ್ಸ್ ಚೆಕ್ ಬರ್ತಾ ಅಂತೇಳಿ ಭಾಳ ಟೆಸ್ಟ್ ಎಲ್ಲ ಆಯ್ತು. ನಮ್ದೆಲ್ಲ ಸಿ ಸಿ ಟಿ ಕ್ಯಾಮರಾ ಹೋಯಿತು. ಹಾಗೆ ಅವ್ರಿಗೆ ಹೇಳಿದ ಡಾಟ್ ಹೋಯ್ತಂತೆ, ಈ ಡಾಟ್ ಹೋಯ್ತಂತೆ, ಈ ಸಲ ತನಕ ಕರಿಬೇಕು ಹಾಗೆ ಹೀಗೆ ಆ 9000 ಅಂತ ಉಂಟು ಚೆಕ್ಗೆ ಅಂತೆಲ್ಲ ಹೇಳಿದ್ರು ಪ್ರೇಸ್ದಲ್ಲ. ಅದಕ್ಕೆ ಮನೆ ಅವಸ್ಥೆ ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ದೇವರಿಗೆ ಸ್ತೋತ್ರ ಹೇಳು, ದೇವರಿಗೆ ಪ್ರೇಸ್ದಲ್ಲ ಹೇಳು. ಅದಕ್ಕಿಂತ ದೊಡ್ಡ ಶಕ್ತಿ ಇಲ್ಲ. ಅಲ್ಲೆಲ್ಲೂಯ್ಯ. ಇವತ್ತು ಬಹಳ ದೊಡ್ಡ ಒಂದು ನಾವು ಸಾಂಗ್ಸ್ ಆಡಿದ್ದೇವೆ ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ಆರಾಧನೆ ಯೇಸುವಿಗೆ ಪ್ರೇಸ್ದಲ್ಲ. ಅಲ್ಲಿ ಲೋಕ ಎಲ್ಲ ಅಂಧಕಾರ ತುಂಬಿರಬಹುದು, ನನ್ನ ಅದ್ಭುತ ಸ್ತಂಭ ಇಟ್ಟು ಪ್ರೇಸ್ದಲ್ಲ. ನನ್ನ ಮನಕಲ್ಲಿ ಒಂದೇ ಯಾರಿಗೆ ಹೇಳಿ ಪ್ರೇಸ್ದಲ್ಲ. ಐ ಟಿ ನಾಜ್ ನಂಗೆ ಗೊತ್ತಿಲ್ಲ, ಚೀಪ್ ಇಂಜಿನಿಯರ್ ನಂಗೆ ಗೊತ್ತಿಲ್ಲ, ಒಂದು ಗೊತ್ತುಂಟು, ಭೂಮಿ ಆಕಾಶ ಸೃಷ್ಟಿ ಮಾಡಿದಂತ ಪ್ರೇಸ್ದಲ್ಲ. ನಿನ್ನ ಅದ್ಭುತ ಅಸ್ತ ಅಲ್ಲಿ ಚಲಿಸ್ತಾ ಉಂಟು ಪ್ರೇಸ್ದಲ್ಲ. ಸ್ತೋತ್ರ ಹೇಳಿದೆ 100 ಆಗಲಿಲ್ಲ ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ನನ್ನ ಮಕ್ಕಳಿಗೆಲ್ಲ ಹೇಳಿದೆ ಕೇರ್ಫುಲ್ ಇರಿ, ಸ್ವಲ್ಪ ಕೆಟ್ಟ ಕ್ಯಾಮರಲ್ಲ ಇಲ್ಲ ಅಂತೇಳಿ. ನಿನ್ನ ತನಕಾಗಿಲ್ಲ ಪ್ರೇಸ್ದಲ್ಲ. ನಿನ್ನೆ ಮಧ್ಯಾಹ್ನ ಪುನಃ ಸ್ತೋತ್ರ ಹೇಳಿದೆ 1 ಗಂಟೆಗೆ ದೇವ್ ಮಾಡಿಕೊಟ್ಟು ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ಯಾವ ಹೆಸರು ಬರಲಿಲ್ಲ, ಅವರಿಂದಲೇ ಆಯ್ತು. ಅಲ್ಲೆಲ್ಲೂಯ್ಯ. ನಾನು ಹೇಳುವಂತದ್ದು ನಮ್ಮಿಂದ ಅಸಾಧ್ಯ. ದೇವರಿಗೆ ಸ್ತೋತ್ರ ಹೇಳಿ ಪ್ರೇಸ್ದಲ್ಲ. ಆ ಸ್ತೋತ್ರದ ಶಕ್ತಿ, ಆ ಸ್ತೋತ್ರದ ಬಲ ಈ ಲೋಕದ ಯಾವ ಶಕ್ತಿಗಿಲ್ಲ. ಅಲ್ಲೆಲ್ಲೂಯ್ಯ ಪ್ರೇಸ್ದಲ್ಲ. ನಾನು ಯಾವ ಸೊಳ್ಳೆ ಒಂದೇ ದೇವು ದೇವರು ಹೃದಯ ಕೊಡಿ ಆ ಕಟ್ಟುಬಿಟ್ಟಿಗೆ ಸ್ತೋತ್ರ ಬರ್ತೀನಿ ನನಗೆ. ಅಲ್ಲೆಲ್ಲೂಯ್ಯ ಪ್ರೇಸ್ದಲ್ಲ. ಯೂಟ್ಯೂಬಿಗೆ 24 ಗಂಟೆ ಕೊಡೋದು, ವಾಟ್ಸಪ್ಗೆ 24 ಗಂಟೆ ಕೊಡೋದು, ದೇವರಿಗೆ 5 ನಿಮಿಷ ನೀವು ದೇವರ ಮನೆ ಕಾಣುದಿಲ್ಲ ಪ್ರೇಸ್ದಲ್ಲ. ಎಷ್ಟು ಜನ ತಲೆ ಕೈ ಇಡ್ಲಿ ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ನಾನು ಒಪ್ಪಿಸಿಲ್ಲ ಪ್ರೇಸ್ದಲ್ಲ. ನಿನ್ನೆಲ್ಲ ಮೊನ್ನೆ ಹುಡುಗ ಬಂದ ಪ್ರೇಸ್ದಲ್ಲ. ಅಲ್ಲೆಲ್ಲೂಯ್ಯ. ಪ್ರಮಾಣವನ್ನು ಪ್ರೀತಿ ಮಾಡಿ, ಪ್ರಮಾಣ ಅಂತ ಯೇಸು. ಅಲ್ಲೆಲ್ಲೂಯ್ಯ. ನಿಮ್ಮೆಲ್ಲ ಕಾಲ ಕೆಳಗೆ ಪ್ರೇಸ್ದಲ್ಲ.
ಅಂತ ಚಾಲಿ ಮಾಡಿ ಹೇಳ್ತೀನಿ. ಪ್ರೇಸ್ದಲ್ಲೋ ಭಾರಿ ದೊಡ್ಡವಳು ಒಳ್ಳೆ ಕೀರ್ತನೆ ಎಕ್ಸ್ಪ್ರೆಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದು. ದೇವರಿಗೆ ಜ್ಞಾನಿ ಬೇಡಂತೆ, ದೇವರಿಗೆ ಬಿಲ್ಲಿನರು ಬೇಡಂತೆ, ದೇವರಿಗೆ ಬೇಡ್ಕು ಮೊಲೆಕೂಸು ಮೊಲೆಕೂಸು ಅಂತ ಹೇಳುವಾಗ ಭಾರತ ದೇವರನ್ನು ಅರಿತ ಮಕ್ಕಳು ಹೃದಯ ಮಕ್ಕಳಂತಾಗಬೇಕು. ಅಲ್ಲೇನಯ್ಯ ಯಾವಾಗ ನೀನು ರಕ್ಷಣೆ ಅಂತಿ ಪುನಃ ಸಹ ನೀನು ದೊಡ್ಡದಾಗಲ್ಲ ಇಲ್ಲ ಸ್ವಾಮಿ ನಾನು ಏನಿಲ್ಲ. ಪ್ರೇಸ್ ದ ಲಾರ್ಡ್. ಆ ಮಕ್ಕಳ ಶಿಶು ಹೃದಯ ಕೊಡ್ತಾರೆ. ಪ್ರೇಸ್ ದ ಲಾರ್ಡ್. ಶಿಶು ಹೃದಯ ಕೊಡುವಾಗ ನನ್ನ ಶಿಶುವಾಗಿರ್ತಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ನಾನು ಅವಸ್ಥೆ ಹೇಳುದು ರಕ್ಷಣೆ ಹೊಂದಿದೆ ದೇವರ ಕಡೆಗೆ ಬಂದೇನೆ ನನ್ನಲ್ಲಿ ಪರಿವರ್ತನೆ ಕಾಣಬೇಕು. ಪ್ರೇಸ್ ದ ಲಾರ್ಡ್. ಇವತ್ತು ನಮ್ಮ ವಾಕ್ಯ ಸಂದೇಶ ದೇವರ ಕರುಣೆಯ ಶ್ರೇಷ್ಠತೆ. ಕರುಣೆ ಅಂತ ಹೇಳುವಾಗ ದೇವರ ಕೃಪೆಯ ಶ್ರೇಷ್ಠತೆ. ಕೃಪೆ ಅಂತ ಹೇಳುವಾಗ ಕರುಣೆ ಪ್ರೀತಿ ದಯ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಯಾಕೋ ಪತ್ರಿಕೆ ಮೂರನೇ ಅಧ್ಯಾಯ ಓದ್ಬೋದ. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂತದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. ಅಲ್ಲೆಲ್ಲೂಯ್ಯ. ಅದರಲ್ಲಿ ಚಂಚಲವು ಕಪಟವೂ ಇಲ್ಲ. ಅಲ್ಲೆಲ್ಲೂಯ್ಯ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಅಲ್ಲೆಲ್ಲೂಯ್ಯ. ಕರುಣೆ ಅಂತ ಹೇಳುವಾಗ ಯಾಕೋ ಮೂರು ಹತ್ತನೇ ಹೇಳಿದ ಹಾಗೆ ಅದರ ಒಂದೇ ಸೆಂಟೆನ್ಸ್ ನಾನು ಹೇಳ್ತೀನಿ ನಿಮಗೆ. ದೈವಿಕ ಜ್ಞಾನ ಅದು. ಅಲ್ಲೆಲ್ಲೂಯ್ಯ. ಏನಾಗಿದೆ? ಅದು ಮೇಲಿಂದ ಬಂದದ್ದು, ಪರಿಶುದ್ಧವಾದದ್ದು, ಸಮಾಧಾನವಾದದ್ದು, ಸಂತೋಷವಾದದ್ದು. ಅದು ದೈವಿಕುಲ ಜ್ಞಾನ. ಪ್ರೇಸ್ ದ ಲಾರ್ಡ್. ನಿನ್ನ ಜ್ಞಾನ ನೀನು ಉಪಯೋಗಿಸಬೇಡ, ನಿನಗೆ ಜ್ಞಾನವು ನೀತಿಯಾಗಿ ಕರ್ತನಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಯಾವಾಗ ನಿನ್ನ ಜ್ಞಾನ ಯೇಸುಕ್ರಿಸ್ತನಾಗಿರ್ತಾನೆ, ನೀತಿಯು ಯೇಸುಕ್ರಿಸ್ತನಾಗಿರ್ತಾನೆ, ಆಗ ನಿನಗೆ ಆ ಸಮಾಧಾನಕರವಾದ ಸಂತೋಷದ ಫಲವನ್ನು ಕೊಯ್ಲಿಕ್ಕೆ ನಿಮಗೆ ಸಾಧ್ಯ ಉಂಟು. ಅಲ್ಲೆಲ್ಲಿಯ. ಪ್ರೇಸ್ ದ ಲಾರ್ಡ್. ಹೇಳ್ತೀನಿ ಖಾಲಿ ಮುಳುಗಿ ಹೇಳುವುದಲ್ಲ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಮುಳುಗಿ ಎತ್ತ ಮೇಲೆ ನಿನ್ನದು ಕಾರ್ಯ ಆಗ್ಬೇಕು. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ನಾನು ಯಾವ ನಮ್ಮೊಟ್ಟಿಗೆ ಕೆಲಸ ಮಾಡಿರ್ತೀನಿ, ನಾವು ಐದೇ ಹೇಳುದು ಅಂದ್ರೆ ಆ ಮನೆಯವರೆಗೆ ಹೋಗಿ ಸಂತೋಷ ಆಗ್ತದೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಇಲ್ಲಿರುವ ವಸ್ತುಗಳು ನೋಡೋದು ನಿಮ್ಗೆ ಸಂತೋಷ ಆಗುದಿಲ್ಲ, ಇಲ್ಲಿರುವ ದೇವ ಪ್ರಸನ್ನತೆ ನೋಡೋದು. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ. ಪ್ರೇಸ್ ದ ಲಾರ್ಡ್. ನಮ್ಮ ದೇವರು ನಮ್ಮ ಮಧ್ಯೆ ಇದ್ದಾನೆ. ಪ್ರೇಸ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡುವಾಗ, ವಾಕ್ಯ ಹೇಳುವಾಗ, ಆರಾಧನೆ ಮಾಡುವಾಗ, ತುತಿಸುವಾಗ ನಮಗೆ ಎದುರಾಗಿ ನಿಂತು ನಮ್ಮನ್ನು ಮುಖ್ಯವಾಗಿ ನೋಡುವಂತ ಯೇಸು. ಅಲ್ಲೆಲ್ಲೂಯ್ಯ. ಯಾಕೆ ನಾನು ಯಾವ ಹೇಳ್ತೇನೆ, ಸ್ವರ್ಗಕ್ಕೆ ಹೋದ್ಮೇಲೆ ಅಂತೆ ಮತ್ತೆ ಯಾವ ಕೆಲಸ ನಮಗೆ ಇಲ್ಲ. ಪ್ರೇಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಹೇಳುವಂತಿರುವುದು. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಈ ಲೋಕ ಬ್ಯುಸಿ, ಆ ಪರಲೋಕ ಬ್ಯುಸಿ ಇಲ್ಲ. ಅದಕ್ಕೆ ಈ ಲೋಕದ ಗಂಟು ನಾವು ಮಾಡುದು ಬೇಡ, ಪರಲೋಕದ ಗಂಟು ಮಾಡುವ. ಆಗ ಇಲ್ಲಿಯೇ ನಿಮಗೆ ಸಂತೋಷವು, ಸಮಾಧಾನವು, ಶಾಂತಿಯು ದೇವರು ಕೊಡ್ತಾನೆ. ಅಲ್ಲೆಲ್ಲೂಯ್ಯ. ಯಾಕೋಬ ಹಾಗೆ ಹೇಳಿದ್ರೆ ಎನಿಮೆ ಹೇಳ್ತಾನೆ. ಅಲ್ಲೋಡ ಬಳಿ ಕೇಳಿ, ಎನಿಮೆ ಪತ್ರಿಕೆ ಮೂರನೇ ಅಧ್ಯಾಯ 21-23. ಆಹಾ, ಬೋಳು ಗುಡ್ಡಗಳಲ್ಲಿ ಒಂದು ಶಬ್ದ, ತಾವು ಡೊಂಕುದಾರಿಯನ್ನು ಹಿಡಿದು ತಮ್ಮ ದೇವರಾದ ಯೆಹೋವನನ್ನು ಮರೆತು ಬಿಟ್ಟಿದ್ದೇವೆ. ಅದು ಎನಿಮೆಯ ಪ್ರಲಾಪ. ಸರ್ ಬರ್ತದೆ, ನಾನು ಎನಿಮೆ ಹೇಳಿದ್ದೇನೆ. ಎನಿಮೆ ಪ್ರಲಾಪ ತೆಗೆದ ನನ್ನ ಮಿಸ್ಟೇಕ್ ಆಗಿದೆ ಸ್ವಲ್ಪ. ಪ್ರಲಾಪ ಪ್ರಲಾಪ, ಎನಿಮೆ ಪ್ರಲಾಪ ಅದಲ್ಲ, ಸಾರಿ, ಎನಿಮೆ ಪ್ರಲಾಪ ನಾನು ಮಾಡೋದು ಸರ್ ಮಿಸ್ಟೇಕ್ ಸ್ವಲ್ಪ. ಎರಿಮೆ ಪ್ರಣಪ ಮೂರನೇ ಅಧ್ಯಾಯ 21-23. ಅಂದ್ರೆ ನಾವು ಉಳಿದಿರುವುದು ದೇವರ ಕರುಣೆ ಮತ್ತು ನಿರೀಕ್ಷೆ ಅಂತ ಒಂದು ಪದವನ್ನು ನೋಡಿ. ದೇವರ ಆ ಒಂದು ಕರುಣೆಯ ಬಗ್ಗೆ ದೇವರು ಯಾವ ರೀತಿ ಮಾತಾಡಿದ ಅಂತೇಳಿ. ಎರಿಮೆ ಪ್ರಣಪ ಮೂರನೇ ಅಧ್ಯಾಯ 21-23 ಓದಿ ಆಗುತ್ತೆ. ಪ್ರಣಪ ಎರಿಮೆ ನಂತರ ಸಿಗದ ನಾವು ನಾಶವಾಗದೆ ಉಳಿದಿರುವುದಂತೆ ದೇವರ ಕೃಪೆ ಅಂತೆ. ಪ್ರೇಸ್ ದ ಲಾರ್ಡ್. 21-23. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ಪರೀಕ್ಷೆ ಉಂಟಾಗುತ್ತದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ಹೋಗುವು, ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು, ಯೆಹೋವನೇ ನನ್ನ ಪಾಲು, ಆದ ಕಾರಣ ಅವನನ್ನು ನಿರೀಕ್ಷಿಸುವೆನು ಎಂದು ನನ್ನ ಅಂತರಾತ್ಮವು ನನ್ನನ್ನು ಅಂದುಕೊಳ್ಳುತ್ತದೆ. ಸಾಕು. ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯ ಸದಸ್ಯರಿ, ನನ್ನ ಅಂತರಾತ್ಮ ಒಂದು ನಿರೀಕ್ಷೆಗೆ ದೇವರು ನಮಗೆ ಹೊಸ ಹಾಕ್ಬೇಕು ಅಂತಂದ್ರೆ. ಪ್ರೇಸ್ ದ ಲಾರ್ಡ್. ಕೃಪೆ ಅಂತ ಹೇಳುವಾಗ ನಿಂತು ಹೋಗಲ್ಲ. ಪ್ರೇಸ್ ದ ಲಾರ್ಡ್. ಅಲ್ಲದ ನೀರು ಅಲ್ಲ, ಅದು ಅರಿವ ನೀರು. ಪ್ರೇಸ್ ದ ಲಾರ್ಡ್. ಒಂದು ಕಡೆ ಇಲ್ಲ. ದಿನ ದಿನ ಹೊಸ ಆಶೀರ್ವಾದ, ದಿನ ದಿನ ಹೊಸ ಸಂತೋಷ, ದಿನ ದಿನ ದೈವಿಕ ಜ್ಞಾನ, ದಿನ ದಿನ ನಮ್ಮ ಜೀವಿತ ಮಾರ್ಪಾಡು. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ನಮ್ಮ ನಿರೀಕ್ಷೆಯು ಅಷ್ಟು ಮಾತ್ರವಲ್ಲ,
ನಮ್ಮ ನಿರೀಕ್ಷೆಗೆ ಏನ್ ಮಾಡ್ತಾರೆ ಅಂತ ಹೇಳುವಾಗ ನಾನು ನಾಶವಾಗದೆ ಉಳಿದೆ. ಪ್ರೇಸ್ ದ ಲಾರ್ಡ್. ಪಾಪಿಗಳಾಗಿದ್ದೆವು, ಅಂಬಕ್ಕಾದ್ರೆ ಅಳಿತಿದ್ದೆವು, ಯಾರಿಗೋ ಬೇಡದಾಗಿದ್ದೆವು. ಇವತ್ತು ಎಲ್ಲರ ಕೈ ಬಿಟ್ಟು ಕೈ ಬಿಡದ ರಾಜಕುಮಾರ ನಮ್ಮ ಕೈ ಹಿಡಿದ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಎಲ್ಲರ ಮುಂದೆ ಕೈ ಬಿಟ್ಟರು. ಪ್ರೇಸ್ ದ ಲಾರ್ಡ್. ಯಾರಿಗೂ ಬೇಡ ಕಸ ಆಗಿದ್ದೆವು. ಆದ್ರೆ ಇವತ್ತು ಯೂನಿವರ್ಸ್ ಅಂದ್ರೆ ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತ ಅವ ನಮ್ಮ ಕೈ ಹಿಡಿದ. ಪ್ರೇಸ್ ದ ಲಾರ್ಡ್. ಈ ಲೋಕದ ರಾಜಕುಮಾರ ಅಲ್ಲ, ಭೂಪರ ಉಂಟು ಮಾಡಿದ ರಾಜಕುಮಾರ ನನ್ನ ಕೈ ಹಿಡಿದ. ಅವನ ಕೃಪೆ, ಅವನ ಪ್ರೀತಿ ದಿನ ದಿನ ನನಗೆ ಹೊಸದಾಗಿ ಕಾಣಿಸ್ತದೆ. ಪ್ರೇಸ್ ದ ಲಾರ್ಡ್. ಸಂಜೆಗೆ ನಿಮಗೆ ದುಃಖ ಅಂತ ಹೇಳುವಾಗ ಬೆಳಿಗ್ಗೆ ನಿಮಗೆ ಸಂತೋಷ ಕೊಡೋ. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಸಂಜೆಗೆ ಕೆಲಸ ದುಃಖ ಇರಬಹುದು, ಮನಸ್ಸು ತುಂಬ ಅಸಮಾಧಾನ ಆಗಿರ್ಬಹುದು. ನನಗೆ ಸ್ತೋತ್ರ ಹೇಳಿ ಮಲಗುವಾಗ ಬೆಳಿಗ್ಗೆ ದಿನಕ್ಕೆ ಬರುವಂತ ಸಮಾಧಾನ ಬೇರೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಕೆಲಸದಲ್ಲಿ ನಾವು ಬಿಸಿ ಇದ್ದೀವಿ, ಹೌದು. ಕುಟುಂಬದಲ್ಲಿ ಒಂದೊಂದ್ಸಾರಿ ಮಾತಾಡ್ತೀವಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲರೂ ಸಹ ನಾವು. ಆದ್ರೆ ಅದು ಸಂಜೆಗೆ. ಪ್ರೇಸ್ ದ ಲಾರ್ಡ್. ಮುಂಜಾನೆ ಆಗುವಾಗ ಅದೆಲ್ಲ ಮರಲಿಕ್ಕೆ ಇದ್ರೆ ಶಕ್ತಿ ಕೊಡ್ತಾರೆ. ಅದನ್ನ ಕೃಪೆ ಹೊಸ ಹೊಸದಾಗಿ ಕಾಣ್ತೇವೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಅದನ್ನ ಕರುಣೆಯ ಶ್ರೇಷ್ಠತೆ ಅಂತ ಹೇಳುವಾಗ ಒಂದು ದೈವಿಕ ಜ್ಞಾನವಾಗಿದೆ, ಎರಡು ನಮ್ಮ ನಿರೀಕ್ಷೆಯ ಮಾರ್ಗವಾಗಿದೆ, ಮೂರು ನಾವು ನಾಶವಾಗಿ ಉಳಿದೇವೆ. ಪ್ರೇಸ್ ದ ಲಾರ್ಡ್. ನಾವು ನಾಶವಾಗಿ ಉಳಿದೇವೆ, ನಾಶವಾದ ಉಳಿದೇವೆ. ಕಾರಣ ಅಂತ ಹೇಳಬೇಕಾವಾಗ ಅದು ನಿತ್ಯ ಜೀವಕ್ಕೆ ನಮ್ಮನ್ನು ರಕ್ಷಿಸುತ್ತೆ. ತೀತನ ಪತ್ರಿಕೆ 3:5-6 ಅದನ್ನು. ತೀತ 3:5-6. ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವಾದ ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಭಾಗ್ಯ ಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಸಾಕು. ಪವಿತ್ರಾತ್ಮ ಬೇರೆ ಆತ್ಮ ಅಲ್ಲ. ಪ್ರೇದಲ್ಲೋ ಪವಿತ್ರಾತ್ಮ ಎಲ್ಲರಲ್ಲಿ ಬರುವುದಿಲ್ಲ ಅವನು. ಪ್ರೇದಲ್ಲೋ ಯೇಸುವನ್ನು ಅಂಗೀಕರಿಸಿಕೊಂಡು ಯೇಸುವಿಗೆ ನಮ್ಮನ್ನೇ ನಮ್ಮ ಶರೀರ ಆತ್ಮ ಪ್ರಾಣ ಯಜ್ಞವಾಗಿ ಅರ್ಪಿಸುವಾಗ ಅಲ್ಲೆಲ್ಲೂಯ್ಯ. ಯೇಸು ನಮಗೆ ಆತನನ್ನೇ ಯಜ್ಞವಾಗಿ ಅರ್ಪಿಸ್ತಾ ನಾವು ನಮ್ಮನ್ನೇ ಪ್ರತಿ ದಿನ ಯಜ್ಞವಾಗಿ ಅರ್ಪಿಸ್ತೇವೆ. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಪವಿತ್ರಾತ್ಮ ಅಂತ ಹೇಳುವಾಗ ಸುಳ್ಳಾಡುವವನಲ್ಲ, ಎರಡಂತೇಳಿ ಎರಡೇ, ನಾಲ್ಕಂದ್ರೆ ನಾಲ್ಕೆ, ಹತ್ತಲ್ಲಿ ಹತ್ತು. ಪ್ರೇಸ್ ದ ಲಾರ್ಡ್. ಬಾ ಅಂತ ಪ್ರೇಸ್ ದ ಲಾರ್ಡ್. ಮನೆಗೆ ಅಲ್ಲಿ ಹೋಗಿಲ್ಲ ಅವನಿಗೆ. ಪ್ರೇಸ್ ದ ಲಾರ್ಡ್. ಪವಿತ್ರಾತ್ಮನು ಗರಿಬಿ ತರುವುದಿಲ್ಲ, ಪವಿತ್ರಾತ್ಮನು ಮೋಸ ಮಾಡುವುದಿಲ್ಲ. ಪವಿತ್ರಾತ್ಮನು ನಿನ್ನ ತಪ್ಪನ್ನು ಪಾಪವನ್ನು ನಿನ್ನ ಕೋಪವನ್ನು ಅರಿವಿಗೆ ತರುವ ಆತ್ಮನು. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಪರ್ಫೆಕ್ಟ್ ನಾನು ಅಲ್ಲ, ನೀವು ಅಲ್ಲ. ಪ್ರೇಸ್ ದ ಲಾರ್ಡ್. ವಾಕ್ಯಗಳು ನನ್ನಲ್ಲಿ ಅತ್ಯಲ್ಪ ತಪ್ಪುಂಟು, ಆ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಪವಿತ್ರಾತ್ಮ ನಮ್ಮನ್ನು ಎಚ್ಚರಿಸ್ತಾನೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಪವಿತ್ರಾತ್ಮ ಅಂತ ಹೇಳುವಾಗ ಕ್ಷಮಿಸುವ ಆತ್ಮನು. ಪ್ರೇಸ್ ದ ಲಾರ್ಡ್. ಪವಿತ್ರಾತ್ಮ ಅಂತ ಹೇಳುವಾಗ ನಮಗೆ ದಯ ತೋರಿಸುವ ಆತ್ಮನು. ಪವಿತ್ರಾತ್ಮ ಅಂತ ಹೇಳುವಾಗ ನಮ್ಮನ್ನು ಬಲಪಡಿಸಿ ಆತನ ಶಕ್ತಿಯಲ್ಲಿ ನಡೆಸುವನು. ಅಲ್ಲೆಲ್ಲೂಯ್ಯ. ಸತ್ಯದ ಆತ್ಮ ಬರುವಾಗ ಅವನು ನಿಮ್ಮೊಳಗೆ ಇರುವನು, ನಿಮ್ಮಲ್ಲಿ ಮಾತಾಡುವ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಆ ಆತ್ಮನೇನ್ ಮಾಡ್ತಾನೆ ಅಂತ ಹೇಳುವಾಗ ನಾನು ಯಾವಸ್ತು ಹೇಳ್ತೇನೆ, ಒಂದು ಯುವ ಸಮಾಧಾನದಲ್ಲಿ ಮನೆ ಒಂದು ಮ್ಯಾಗ್ನೆಟ್ ಇದ್ರೆ ಆ ಮ್ಯಾಗ್ನೆಟ್ ಮರಕ್ಕೆ ಅಂಟುವುದಿಲ್ಲ, ಕಬ್ಬಿನಾಗೆ ಮಾತ್ರ. ಪ್ರೇಸ್ ದ ಲಾರ್ಡ್. ಅದು ಏನಾಗುತ್ತೆ, ಒಂದು ಕನೆಕ್ಷನ್ ಉಂಟು. ಅದೇ ರೀತಿ ಪವಿತ್ರಾತ್ಮನ್ ಬರುವಾಗ ಲೋಕದವರು ಯಾರು, ಬೇರೆ ಆತ್ಮದವರು ಯಾರು, ಯೇಸುವಿನ ಆತ್ಮದವರು ಯಾರು ಅಂತೇಳಿ ಅದು ನಾವು ತಿಳಿದು ನಾನು ನಂಗೆ ತಡ್ಕೊಂಡು ಅದಕ್ಕೆ ಇಲ್ಲ. ಪ್ರೇಸ್ ದ ಲಾರ್ಡ್. ನಾನು ಉಳಗೆ ಅಂತ ಕಳೆದವನು ಅವನಿಗೆ ಗೊತ್ತುಂಟು. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಶಕ್ತಿ ಬಂದ ಯಾರು ಸರ್ಟಿಫಿಕೇಟ್ ಕೊಡೋ ಅಗತ್ಯ ಪ್ರಮಾಣ ಹೇಳಿದ್ರು. ಪ್ರೇಸ್ ದ ಲಾರ್ಡ್. ಕ್ರಿಮಿಕೀಟಕ್ಕಿಂತ ನನ್ನ ಕಡೆ. ಪ್ರೇಸ್ ದ ಲಾರ್ಡ್. ಮಣ್ಣುಗಳಿಗಿಂತ ನನ್ನ ಕಡೆ. ಆದ್ರೆ ಎಲ್ಲವನ್ನು ತಿಳಿಯುವ ಅವನಿದ್ದಾನೆ. ಪ್ರೇಸ್ ದ ಲಾರ್ಡ್. ಆ ದಯಿಸುವ ಅಗ್ನಿಯು ಅದೇ, ಅಮ್ಮನೇ ಪ್ರೀತಿಯು ಅದೇ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ದಯಿಸುವ ಅಗ್ನಿಯು ಅದೇ, ನಿನ್ನನ್ನು ರೆಕ್ಕೆ ಬರಟ್ಟುಕೊಂಡು ಕಾಯುವ ಪ್ರೀತಿಯು ಅದೇ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಯೇಸುಗೆ ಬೇಕಂತ ನಾನು ಹೇಳಿದ್ದೇನೆ, ಸಪರೇಷನ್, ಪವಿತ್ರ ಜೀವಿತ, ಆತನೊಂದಿಗೆ ಕನೆಕ್ಷನ್, ಒಡಂಬಡಿಕೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ಮನಸ್ಸು ಬಂದಾಗ ನಮ್ಮ ಜೀವ ಮಾಡ್ಲಿಕ್ಕೆ ಇಲ್ಲ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಯೇಸು ಕ್ರಿಸ್ತನ ಕ್ರಮಬದ್ಧ ದೇವರು, ಅವನ ಮಕ್ಕಳನ್ನು ಕೂಡ ಅವನು ಕ್ರಮಬದ್ಧಾಗಿ ನಡೆ. ಪ್ರೇಸ್ ದ ಲಾರ್ಡ್. ಇದು ಒಳ್ಳೆ ಸಾಂಗ್ ಆಗ್ತದೆ. ನಾವು ಆತನ ಕುರಿಗಳು, ನಾವು ಆತನ ಹೊರವು, ನಮಗೆ ಒಂದು ಮುದ್ರೆ ಉಂಟು. ಪ್ರೇಸ್ ದ ಲಾರ್ಡ್. ಈಗ ನಾವು ಹೋಗಿದ್ರೆ. ಪ್ರೇಸ್ ದ ಲಾರ್ಡ್. ಅಪ್ಪು ಸಪ್ಪ ಹೇಳಿದ್ದಾರೆ, ಪವಿತ್ರಾತ್ಮನ ಮುದ್ರೆ ನಾವು ಹೊಂದಿವೆ ಅಂತ. ಅಲ್ಲೆಲ್ಲೂಯ್ಯ. ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ನಿತ್ಯ ಜೀವ. ಪ್ರೇಸ್ ದ ಲಾರ್ಡ್.
ಈ ಲೋಕದಲ್ಲಿ ನಾನು ನೀವು ಬದುಕುದು 40 ವರ್ಷ 50 60 70 80 100 ಪ್ರೇಸ್ ದ ಲಾರ್ಡ್. ಒಂದ ಆತನ ಮರಣ ಅಥವಾ ನಾವು ಇಲ್ಲೋಕ್ ಬಿಟ್ಟು ಹೋಗ್ಬೇಕು ಅಷ್ಟೇ, ಪ್ರೇಸ್ ದ ಲಾರ್ಡ್. ಆದ್ರೆ ದೇವರ ಮಕ್ಕಳು ಇಲ್ಲೋಕ್ ಬಿಟ್ಟು ಕೂಡ ಅವ್ರು ಶಾಂತಿ ಸ್ಥಾನದಲ್ಲಿ ಇರ್ತಾರೆ, ದೇವರ ಮರಣದಲ್ಲಿ ತಿಳ್ಪಡ್ತಾರೆ. ಅಲ್ಲೆಲುಯ್ಯ, ಪ್ರೇಸ್ ದ ಲಾರ್ಡ್. ಆ ನಿತ್ಯ ಜೀವಕ್ಕೆ ನಾವು ಕಲ್ಪಟ್ಟಿದ್ದೇವೆ. ಅಷ್ಟು ಮಾತ್ರವಲ್ಲ, ಈ ದೇವರ ಕೃಪೆ ಅಥವಾ ಕರುಣೆ ಇದು ಏನ್ ಮಾಡ್ತಾ ಅಂತ ಹೇಳುವಾಗ ನ್ಯಾಯ ತೀರ್ಮಾನಗಳನ್ನು ಗೆಲ್ಲುತ್ತವೆ. ಯಾಕೊಬ್ಬ ಪತ್ರಿಕೆ 2:13 ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯ ತೋರಿಸಲ್ಪಡುವುದಿಲ್ಲ. ಕರುಣೆಯ ನ್ಯಾಯ ತೀರ್ಮಾನವನ್ನು ಎದ್ದು ಹಿಗ್ಗುತ್ತದೆ. ಪ್ರೇಸ್ ದ ಲಾರ್ಡ್. ಅಲ್ಲಿ ಕರುಣೆ ಏನ್ ಮಾಡ್ತಾ ಅಂತ ಹೇಳುವಾಗ ನ್ಯಾಯ ತೀರ್ಮಾನ ಹಿಗ್ಗುತ್ತೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. ದೇವರ ಬರಣಲ್ಲ ಅಂತಿದೆ ಮಕ್ಕಳಿಗೆ, ಅದಕ್ಕೊಂದು ಒಂದೊಂದು ಪಾಸ್ಟಿಂಗ್ ಹೇಳ್ತಾರೆ, ಅದಕ್ಕೆ ಒಂದು ಈ ಮಕ್ಕಳ ಪರೀಕ್ಷೆಗೆ ಮಾರ್ಕೊಡುವಂತೆ ಒಂದೊಂದು ಮಾರ್ಕೊಂಡದ. ಅದರಲ್ಲಿ ಪ್ರೇಸ್ ದ ಲಾರ್ಡ್. ಅವನು ಯೇಸು ಅರಿತವನಲ್ಲ, ಅವನು ಏಕೆ ನನ್ನ ಸಹಾಯ ಮಾಡಬೇಕು? ಇಲ್ಲ, ನಿನಗೆ ನಿನ್ನದಲ್ಲ, ಅವನಿಗೆ ಅರಿಲ್ಲ, ಅವನು ಬಡವನ 5 ರೂಪಾಯಿ ಕೊಡುವ ವಿಚಾರ. ಪ್ರೇಸ್ ದ ಲಾರ್ಡ್. ನಿನಗೆ ಕೊಟ್ಟಂತ ಆ ಕರುಣೆಯನ್ನು ಅವನಿಗೊಬ್ಬರಿಗೆ ಹೇಳ್ತಾರೆ. ಅಲ್ಲೇ ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲಯ್ಯ, ನಾನು ಅದಕ್ಕೆ ಮೊನ್ನೆ ಕೊಡೋದು ಮನೆ ಹೇಳಿದೆ. ಓ, ನಾವು ರಕ್ಷ ಅಲ್ಲೆಲ್ಲಿಯೋ ಅಲ್ಲೆಲ್ಲಿ ಅಲ್ಲೇ ಬೀಳುದಲ್ಲ. ಪ್ರೇಸ್ ದ ಲಾರ್ಡ್. ಅಯ್ಯೋ, ಅವ್ರ ರಕ್ಷ ನೀನು ಅವನ್ನ ಇನ್ಸಲ್ಟ್ ಮಾಡ್ಬೇಡ. ಪ್ರೇಸ್ ದ ಲಾರ್ಡ್. ನಿಂಗೆ ಆ ಜವಾಬ್ದಾರಿ ಕೊಡ್ಲಿಲ್ಲ. ಪ್ರೇಸ್ ದ ಲಾರ್ಡ್. ಫ್ರೆಂಡ್ಶಿಪ್ ಎಲ್ಲರೊಂದಿಗೆ ಮಾಡಿ ಫೆಲೋಶಿಪ್ ಎಲ್ಲರೊಂದಿಗೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲಿಯ. ಫ್ರೆಂಡ್ಶಿಪ್ ಬೇರೆ, ಫೆಲೋಶಿಪ್ ಬೇರೆ. ಅಲ್ಲೆಲ್ಲಿಯ. ಫೆಲೋಶಿಪ್ ಅಂತ ಹೇಳುವಾಗ ದೇವರ ಆತ್ಮನೊಂದಿಗೆ ಕಲೆಪಟ್ಟರೆ ಮಾತ್ರ ಅವಳು. ಪ್ರೇಸ್ ದ ಲಾರ್ಡ್. ಫ್ರೆಂಡ್ಶಿಪ್ ನಾವು ಆಫೀಸ್ನಲ್ಲಿ ಮಾತಾಡುವಾಗ 5 ಜನ ಒಟ್ಟಿಗೆ ಕೂಡ್ತೇವೆ, ನಾವು ಚಾಯ್ ಕುಡ್ತೇವೆ. ಪ್ರೇಸ್ ದ ಲಾರ್ಡ್. ನಮ್ಮ ನೆರೆಕರೆಯವರು ಅಕ್ಕಪಕ್ಕದವರು ಇರ್ತೀವಿ ಮನೆ ಹತ್ರ, ಅವರೆಲ್ಲ ರಕ್ಷಣದವರಲ್ಲ. ಪ್ರೇಸ್ ದ ಲಾರ್ಡ್. ನಮ್ಮ ಸಂಬಂಧಿಕರು ರಕ್ಷಣದವರಲ್ಲ. ಪ್ರೇಸ್ ದ ಲಾರ್ಡ್. ಅವರೊಟ್ಟಿಗೆ ಎಲ್ಲ ಬರಬಹುದು, ಆದರೆ ಫೆಲೋಶಿಪ್ ಕರ್ತ ಮಕ್ಕಳೊಂದಿಗೆ ಮಾತ್ರ. ಅಲ್ಲೆಲ್ಲಿಯ. ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಅದಕ್ಕಾಗಿ ಕರುಣೆಯು ನ್ಯಾಯ ತೀರ್ಮಾನವನ್ನು ಇಕ್ಕುತ್ತೆ. ಪ್ರೇಸ್ ದ ಲಾರ್ಡ್. ಕರುಣೆ ತೋರಿಸಿದವನಿಗೆ ಆ ನ್ಯಾಯ ತೀರ್ಪಲ್ಲಿ ಅವನಿಗೆ ಕರುಣೆ ತೋರಿಸ್ತಾನೆ. ಅಲ್ಲೆಲ್ಲಿಯ. ಪ್ರೇಸ್ ದ ಲಾರ್ಡ್. ಅದಕ್ಕಾಗಿ ಕರ್ತ ಒಂದು ಮಾತು ಹೇಳ್ತಾನೆ, ತನ್ನ ಶಿಷ್ಯನಿಗೆ ಯಜ್ಞಕ್ಕಿಂತಂತೆ ಕರುಣೆ ಶ್ರೇಷ್ಠ ಆಗ್ತಂತೆ. ಮತ್ತೆ ಅವರ ಪತ್ರಿಕೆ 9:13 ಮತ್ತೆ ಮತ್ತೆ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಕೆಳಗೆ ಆಮೇಲೆ ಯೋಹಾನನ ಶಿಷ್ಯರು ಆತನ ಬೆಳಿಗ್ಗೆ ಬಂದು, ಫರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ, ಮದುವೆ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟರು, ಆದ್ರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವ. ಆ ಮದಲಿಂಗ ಯಾರಾದ್ರೂ ಅರ್ಥ ಮಾಡಲ್ವ? ಅಲ್ಲೆಲ್ಲಿಯ. ನಮ್ಮ ಮದಲಿಂಗತ್ತೆ ಅಂತ ಹೇಳುವಾಗ ಕರ್ತನ ತನ್ನ ಹೇಳ್ತಾನೆ ಮದಲಿಂಗ ಅಂತ. ಪ್ರಜಲ್ವ ಮದಲಿಂಗ ಅಂತ ಹೇಳುವಾಗ ಆ ಮದಲಿಂಗನಿಗೆ ಒಂದು ಅರ್ಥ ಉಂಟು, ಅವನು ಒಂದೇ ಕನ್ಯೆಗೆ ನಿಶ್ಚಯಿಸಲ್ಪಟ್ಟವನು. ಮದಲಿಂಗತ್ತೆ ಕೂಡ ಹಾಗೆ ಒಂದೇ ಮದಲಿಂಗನಿಗೆ ಪ್ರತಿಷ್ಠಪಟ್ಟಿದವಳು. ಪ್ರಜಲ್ವ ಅಲ್ಲೆಲ್ಲಿಯ. ಯಾವ ರೀತಿ ಯೇಸು ಕ್ರಿಸ್ತನು ನನಗೆ ಮತ್ತು ನಿಮಗೆ ಯಜ್ಞವಾಗಿ ಆ ಕುರುಚಿಯಲ್ಲಿ ತನ್ನ ಒಪ್ಪಿಸಿಕೊಟ್ಟು, ಇವತ್ತು ನಾವು ಕೂಡ ಯೇಸುಗೆ ನಮ್ಮನ್ನೇ ಯತ್ನವಾಗಿ ಸಮರ್ಪಿಸಬೇಕು. ಪ್ರೇಸ್ ದ ಲಾರ್ಡ್. ಅದು ಮೊದಲಿಗೆ ಮತ್ತು ಮೊದಲಿಂಗನ ರಿಲೇಶನ್ಶಿಪ್. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ಯೇಸು ಕ್ರಿಸ್ತನ ಹೇಳಿದು, ಕರುಣೆಯು ನ್ಯಾಯ ತೀರ್ಮವನ್ನು ಗೆಲ್ತದೆ, ಕರುಣೆಗಿಂತ ನ್ಯಾಯ ಯತ್ನಕ್ಕಿಂತ ಕರುಣೆ ಶ್ರೇಷ್ಠ ಅಂತ. ಪ್ರೇಸ್ ದ ಲಾರ್ಡ್. ಪರಿಸರ ಸಹಸ್ರಗಳು ಎಲ್ಲ ಕೊಟ್ಟರು, ನಾವು ಹತ್ತರಲ್ಲಿಂದ ಹೋಗ್ಕೊಡ್ತೇವೆ ಅದು ಕೊಡ್ತೇವೆ, ಕರುಣೆ ಇಲ್ಲ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂಯ್ಯ. ನಿನಗೆ ಕರುಣೆ ಇದ್ರೆ ಯತ್ನ ಆಟೋಮೆಟಿಕ್ ಆಗಿ ನಿಮ್ಗೆ ಬರ್ತದೆ. ಪ್ರೇಸ್ ದ ಲಾರ್ಡ್. ಇನ್ನು ಎಷ್ಟು ಮಾಡುವಾಗ ಜೀವ ಸ್ವರೂಪ ಅಂದ ಯೇಸು ನಿನ್ನ ಸಂಗಡ ಏನಿರ್ತಾರೆ, ಶೂರನಾಗಿರ್ತಾರೆ. ಚಪಾಯ ಪತ್ರಿಕೆ 3:17 ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸಿಯೇ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷ ಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಸಾಕು. ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನೊಂದಿಗೆ ಆಶಿಸ್ತಾನ, ಯೇಸು ಕ್ರಿಸ್ತನೊಂದಿಗೆ ಉಲ್ಲಾಸಿಸ್ತಾನ, ಯೇಸು ಕ್ರಿಸ್ತನೊಂದಿಗೆ ಆನಂದಿಸ್ತಾನ, ಇದು ಪರೀಕ್ಷೆ ಮಾಡ್ತವ. ಪ್ರೇಸ್ ದ ಲಾರ್ಡ್. ಅಲ್ಲಿಯ ಜನರು ನನ್ನೊಂದು ಓ ನನ್ನ ಸಾಂಗ್ ಆಡಿದೆ,
ಅವರು ಹೋಗೋದಲ್ಲ. ಯೇಸುವಿನೊಂದಿಗೆ ಆತ್ಮನ ಕನೆಕ್ಟ್ ಮಾಡಬೇಕು. ಅಲ್ಲಿಯ ಪ್ರೇರದಲ್ಲ ಕೃಪೆ ಅಂತ ಹೇಳುವಾಗ ಅದು ಕರುಣೆ ಪ್ರೀತಿ ಪ್ರೇರದಲ್ವ. ಆ ಕರುಣೆ ನಿನ್ನೊಳಗೆ ನಲ್ಲಿ ಬರುವಾಗ ದೇವರು ಮರಪಡಿಸ ಪ್ರೇರದಲ್ವ. ಅಲ್ಲಿ ಈ ವಾಕ್ಯ ದೇವರು ಆಶೀರ್ವಾದ.